ಏನೋ ಮುಂದಿನ ಕ್ಷೇತ್ರ ಅರಸೀಕೆರೆ, ಶಿವಲಿಂಗೇಗೌಡರು 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 ಮೂರು ಬಾರಿ ಕೂಡ ಜೆಡಿಎಸ್ ಅಂದ್ರೆ ಕಳೆದ ಮೂರು ಚುನಾವಣೆ ತಗೊಂಡ್ರೆ 2013 ಹೌದು 2013 ಮತ್ತು 2018 ಕಳೆದ ಚುನಾವಣೆಯಲ್ಲಿ ಸುಮಾರು 93,000 ಅಧಿಕ ಓಟನ್ನು ತಗೊಂಡ್ರು ಕಾಂಗ್ರೆಸ್ನ ಶಶಿಧರ್ ವಿರುದ್ಧ. ಶಶಿಧರ್ 50,000 ಓಟನ್ನ ತೆಗೆದುಕೊಂಡ್ರು. ಈ ಬಾರಿ ಇಲ್ಲಿ ಬಿಜೆಪಿಯಿಂದ ಎನ್ ಆರ್ ಸಂತೋಷ್ ಹೆಸರು, ಕಾಂಗ್ರೆಸ್ ಇಂದ ಶಶಿಧರ್, ಹಾಗೆ ಜೆಡಿಎಸ್ ಇಂದ ಶಿವಲಿಂಗೇಗೌಡರು. ಶಿವಲಿಂಗೇಗೌಡರು ಎಲ್ಲ ಮನಸ್ತಾಪಗಳು ಸರಿಯಾಗಿದೆ, ಏನಾಗಬಹುದು? ಮನಸ್ತಾಪ ಏನ್ ಸರಿಯಾಗಿಲ್ಲ, ಶಿವಲಿಂಗೇಗೌಡರು ಚುನಾವಣೆಗೆ ನಿಲ್ತಾವ್ರೆ ಅಷ್ಟೇ. ಸಿಂಬಲ್ ಯಾವ್ದು ಗೊತ್ತಿಲ್ಲ, ಇನ್ನು ಕನ್ಫರ್ಮ್ ಇಲ್ಲ. ಇಲ್ಲ ಇಲ್ಲ, ಕೆಲವ್ರು ಯಾರು ಹೇಳ್ಬೋದೇನೋ, ನೀವ್ಯಾಕೆ ಅವ್ರನ್ನ ಪಾರ್ಟಿ ಬಿಡಿಸ್ತೀರಿ, ನಿಮ್ಗೇನದು ಹೌದು ಅಂತ ಹೇಳ್ಬೋದು. ಶಿವಲಿಂಗೇಗೌಡರು ಘಂಟಾಘೋಷವಾಗಿ ಬಂದು, ನೋಡ್ರಪ್ಪ ನಾನು ಜೆ ಡಿ ಎಸ್ ನಿಂದ 2023 ಸ್ಪರ್ಧೆ ಮಾಡ್ತಾ ಇದ್ದೀನಿ ಅಂತ ಪ್ರೆಸ್ ಮೀಟ್ ಮಾಡಿ ಹೇಳಬೇಕು. ಹೌದು, ಆಮೇಲೆ ಕುಮಾರಣ್ಣ ಸಹ ಅದಕ್ಕೆ ಮುದ್ರೆ ಒತ್ತಬೇಕು, ಇವ್ರು ಹೇಳ್ಕೊಂಡ್ರು ಅವ್ರ ಮುದ್ರೆ ಒತ್ತಬೇಕು. ಅಲ್ಲಿವರೆಗೂ ಶಿವಲಿಂಗೇಗೌಡರು ಜೆ ಡಿ ಎಸ್ ಇಂದ ನಿಲ್ತಾರೆ ಅನ್ನೋದನ್ನ ನಾನಲ್ಲ ಎಷ್ಟೋ ಜನ ಒಪ್ಪದೇ ಇಲ್ಲ. ಈಗಲೂ ಕಾಂಗ್ರೆಸ್ ಲೆಕ್ಕಾಚಾರಗಳೇನಿದೆ, ನಮ್ಮ ನ್ಯೂಸ್ ಫಸ್ಟ್ ಮೊನ್ನೆ ಬ್ರೇಕಿಂಗ್ ಹೊಡಿತಾ ಇರಲ್ಲ, ಅಲ್ಲಿ ಕಾಂಗ್ರೆಸ್ ಸೇರ್ಪಡೆಗೆ ಮುಹೂರ್ತ ಫಿಕ್ಸ್ ಅಂತ ಇವೆಲ್ಲ ಇದೆ. ಇಷ್ಟೆಲ್ಲಗಳಿದ್ದಾಗ ಹೇಳ್ಬೇಕಲ್ಲ ಬಂದು, ಯಾಕ್ರಯ್ಯ ಮೀಡಿಯಾದವ್ರು ಹಿಂಗ ಆಗ್ತೀರಿ ನನ್ನ ವಿರುದ್ಧ, ಅಪಪ್ರಚಾರ ಯಾಕ್ರಯ್ಯ ಮಾಡ್ತೀರಾ ಮೀಡಿಯಾದವರು, ನಾನು ಜೆ ಡಿ ಎಸ್ ಇಂದ ನಿಲ್ತೀನಿ ಅಂತ ಹೇಳಿ ಶಿವಲಿಂಗೇಗೌಡರು ಹೇಳಿ. ಆಗ ನಾನು ಜೆ ಡಿ ಎಸ್ ಅವರು ಒಂದಷ್ಟು ಹೇಳ್ತಾರಲ್ಲ, ನೀವೇ ತಗೊಂಡೋಗಿ ಜೆ ಡಿ ಎಸ್ ಶಿವಲಿಂಗೇಗೌಡರು ಕಾಂಗ್ರೆಸ್ ಸೇರಿಸ್ತಾ ಇದ್ದೀರಿ, ಸುಳ್ಳು ಸುದ್ದಿ ಮಾಡ್ತೀರಿ ಅಂತ ಕೇಳಿದ್ರೆ ಹೇಳ್ತಾರೆ. ಶಿವಲಿಂಗೇಗೌಡರು ಚುನಾವಣೆ ನಿಲ್ಲಸ್ ಫಿಕ್ಸ್, ಪಾರ್ಟಿ ಯಾವ್ದು ಅಂತ ಗೊತ್ತಿಲ್ಲ. ಎನ್ ಆರ್ ಸಂತೋಷ್ ಬಿಜೆಪಿಯಿಂದ ಸ್ಪರ್ಧೆ ಮಾಡೋದು ಫಿಕ್ಸ್, ಅಂಡ್ ಕಾಂಗ್ರೆಸ್ ಇಂದ ಶಶಿಧರ್ ಏನ್ ಕಳೆದ ಬಾರಿ 43,000 ಅಂತರದಲ್ಲಿ ಸೋತಿದ್ರು, ಅವರು ಏನಾರ ಆಚೆ ಈಚೆ ನೋಡ್ತಿದಾರಿಲ್ಲ. ಕಾಂಗ್ರೆಸ್ ಅವರೇನು ಲೀಡರ್ ಗತಿ ಇಲ್ದಿರೋರೇನಲ್ಲ. ಹೌದು, ಶಶಿಧರ್ ಈ ತರದೆಲ್ಲ ನಿಲ್ತಾರೆ ಚುನಾವಣೆಗೆ ಶಿವಲಿಂಗೇಗೌಡರು ಒಂದು ಹೋಗದೆ ಹೋದ್ರೆ. ಹೌದು, ಆದ್ರೆ ಶಿವಲಿಂಗೇಗೌಡರು ಯಾಕೆ ನಿರ್ಧಾರ ಅದನ್ನ ತಗತಾರೆ ನಿಧಾನವಾಗಿ, ಪರವಾಗಿಲ್ಲ. ಬಟ್ ಇಲ್ಲೇನು ಅಂತಂದ್ರೆ ಯಾರು ನನ್ನನ್ನು ಸೋಲ್ಸಕ್ಕಾಗದೇ ಇಲ್ಲ ಅಂತೇನಿದ್ರಲ್ಲ ಶಿವಲಿಂಗೇಗೌಡರು, ಹಂಗಿಲ್ಲ ಈಗ ಕ್ಷೇತ್ರ. ಹೌದು, ಲಾಸ್ಟ್ ಮಂತ್ ಸರ್ವೆನಲ್ಲಿ ಜೆ ಡಿ ಎಸ್ ಅಂದ್ರೆ ಜೆ ಡಿ ಎಸ್ ಪರವಾಗಿ ಶಿವಲಿಂಗೇಗೌಡರು ಜೆ ಡಿ ಎಸ್ ಅಲ್ಲೇ ಇದ್ದು ಸ್ಪರ್ಧೆ ಮಾಡ್ತಾರೆ ಅನ್ನೋ ಲೆಕ್ಕಾಚಾರ ಇತ್ತು, ಆಗ ಜೆ ಡಿ ಎಸ್ಗೆ ಆಗತ್ತೆ ಅಂತಿತ್ತು. ಈಗ ಗೊಂದಲ ಮುಂದುವರೆದಿರುವ ಕಾರಣ, ಗೊಂದಲವಿಲ್ಲದ ಬಿಜೆಪಿಯ ಎನ್ ಆರ್ ಸಂತೋಷ್ ಭಾರಿ ವೇಗವಾಗಿ ಮುಂದೆ ಹೋಗ್ತಿದ್ದಾರೆ. ನವೆಂಬರ್ ತಿಂಗಳ ಕರ್ನಾಟಕ ಟಿವಿ ಸರ್ವೆನಲ್ಲಿ ಅರಸೀಕೆರೆಯಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಎನ್ ಆರ್ ಸಂತೋಷ್ ಅವರು ಕಾಯ್ದುಕೊಂಡ 2 ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜಿನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ದು ಏನು ರಿಕ್ವೈರ್ಮೆಂಟ್ಸ್ ಇದೆ, ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್, ಅದು ಫುಲ್ ಆಗಿಬಿಡುತ್ತೆ. ಇಷ್ಟೆಲ್ಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ, ಯಾರಿಗೂ ಸ್ವೀಟ್ ಕೊಡೋದು ಬೇಡ, ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಬಿಡೋಣ. ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ, ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ. ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ. ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ಟು ಮಾಡಿಕೊಡ್ತಿದ್ರು, ಆದ್ರೀಗ ಜೀನಿಯವರು ಮಾಡ್ತಿದ್ದಾರೆ. ಯಾಕಂದ್ರೆ ಜೀನಿ ಸರಿ ಇಟ್ಟು ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ. ಥ್ಯಾಂಕ್ ಯು ಜೀನಿ.